ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದಲ್ಲಿ ವರುಣದ ಆರ್ಭಟ ಮತ್ತೆ ಮುಂದುವರೆದಿದೆ. ಕಳೆದ 2 ದಿನಗಳಿಂದ ಸುರಿತಾ ಇರುವ ಮಳೆಯಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಅಥಣಿ, ಚಿಕ್ಕೋಡಿ, ಹುಕ್ಕೇರಿ ತಾಲೂಕಿನ ವಿವಿಧೆಡೆ ರಾತ್ರಿ ವರುಣ ಆರ್ಭಟಿಸಿದ್ದಾನೆ. ಮಳೆಯ ರೌದ್ರ ನರ್ತನಕ್ಕೆ ರಾಯಭಾಗ ತಾಲೂಕಿನ 30ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾಗೂ ಗೋಡೆಗಳು ಕುಸಿದು ಬಿದ್ದಿವೆ. ಇನ್ನು ಮನೆಗಳು, ಹಳೆಯ ಕಟ್ಟಡಗಳು ಬೀಳುವ ಭಯದಲ್ಲಿ ರಾತ್ರಿ ಮಲಗದೆ ಜನರು ಕಾಲವನ್ನು ಕಳೀತಾ ಇದ್ದಾರೆ. ರಾಯಭಾಗ ತಾಲೂಕಿನ ಬೀರಡಿ, ಭಾವನ, ಸೌದತ್ತಿ ಗ್ರಾಮಗಳ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ಕಂಗಾಲಾಗಿದ್ದು ರಾತ್ರಿಯಿಡೀ ಮಳೆ ನೀರನ್ನು ಹೊರಹಾಕಲು ಜನ ಪರದಾಡಿದ್ದಾರೆ. ಇನ್ನು ಕಳೆದ 10 ವರ್ಷಗಳಿಂದ ತುಂಬದ ಭಾವನ ಸೌದತ್ತಿ ಗ್ರಾಮದ ಕೆರೆ ತುಂಬಿದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ವರುಣದೇವನ ರುದ್ರಾವತಾರಕ್ಕೆ ಬೆಳೆನಾಶ ಸೇರಿದಂತೆ ಇನ್ನು ಹೆಚ್ಚಿನ ಹಾನಿ ಸಂಭವಿಸಿದ್ದು ಕುಸಿದು ಬಿದ್ದಿರುವ ಮನೆಗಳ ಸರ್ವೆ ಕಾರ್ಯವನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಆರಂಭಿಸಿದ್ದಾರೆ.